ಈ ಫೋರ್ ಟ್ವೆಂಟಿ ಸರ್ಕಾರದ ರೂವಾರಿ ಫಾರ್ಟಿ ಪರ್ಸೆಂಟ್ ಸರ್ಕಾರದ ರೂವಾರಿ ಸನ್ಮಾನ್ಯ ಸಿ ಟಿ ರವಿಯವರು ಒಂದು ಹೇಳಿಕೆ ಕೊಡ್ತಾರೆ ಇವತ್ತು ನಾನೇನಾದರೂ ಮುಂದಿನ ಜನ್ಮದಲ್ಲಿ ನಾನು ಹುಟ್ಟಿದರೆ ನಾನು ಮುಸಲ್ಮಾನಾಗಿ ಹುಟ್ಟುತ್ತೀನಿ ಅಂತೇಳಿ ಒಂದು ಭಾವಕರಾಗಿ ಅವ್ರ ಮೇಲೆ ಅಭಿಮಾನ ಇಟ್ಕೊಂಡು ಮಾತನಾಡ ಮಾತನಾಡಿರ್ತಾರೆ ಹಿಂದೆ ದೇವೇಗೌಡರು ಅದನ್ನೇ ಒಂದು ಕಾರಣ ಇಟ್ಕೊಂಡು ಈ ಸಿ ಟಿ ರವಿಯವರು ಇಲ್ಲ ಸಲ್ಲದ ಮಾತುಗಳನ್ನ ಹೇಳಿ ನೀವು ಈಗಲೇ ಹೋಗಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಅದು ನಿಜಕ್ಕೂ ಕೂಡ ಈ ದೇಶನೇ ತಲೆ ತಗ್ಗಿಸುವಂಥ ಒಂದು ಹೇಳಿಕೆಯನ್ನು ನೀಡಿರ್ತಾರೆ ಇದನ್ನು ಜಿಲ್ಲಾ ಜೆ ಡಿ ಎಸ್ ತೀವ್ರ ಕಂಡು ಕಂಡಿಸ್ತದೆ ನೀವು ತಕ್ಷಣ ಕ್ಷಮೆಯಾಚಿಸ್ಬೇಕು ಅಂತೇಳಿ ನಾವು ಜಿಲ್ಲಾ ಜೆ ಡಿ ಎಸ್ ಹಾಗೂ ನಗರ ಜೆ ಡಿ ಎಸ್ನ ಪರವಾಗಿ ಕೇಳ್ಕೊಳ್ತೇವೆ ನೀವು ಈಗಾಗಲೇ ಮೊನ್ನೆ ಪ್ರಚೋದನಕಾರಿ ಭಾಷಣದಲ್ಲಿ ಪ್ರತಿ ಪ್ರತಿ ದಿವಸನೂ ಕೂಡ ನೀವು ರಾಜ್ಯದಲ್ಲಿ ಮನೆ ಮಾತಾಗಿದ್ದೀರಿ ಯಾಕೆ ಅಂತಂದರೆ ಬರೀ ಪ್ರಚೋದನಕಾರಿ ಭಾಷಣ ಮಾಡೇ ನೀವು ಹೆಸರು ತೊಳ್ತಾ ಇರೋದು ಇವತ್ತು ನಾಳೆ ಬೆಳಗ್ಗೆ ಆದರೆ ನೀವು ಸಿದ್ದರಾಮಯ್ಯವ್ರ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಕುಮಾರಸ್ವಾಮಿಯವ್ರ ಬಗ್ಗೆ ದೇವೇಗೌಡರ ಬಗ್ಗೆ ಮಾತಾಡಿದ್ರೆ ನಿಮಗೆ ಊಟ ಸೇರಲ್ಲ ನೀನು ನಿಮಗೆ ಹಾಗಾಗಿ ಇಂಥ ಒಂದು ಹೇಳಿಕೆಗಳನ್ನ ನಾವು ಯಾವತ್ತೂ ಕೂಡ ಸಹಿಸೋದಿಲ್ಲ ದೇವೇಗೌಡರ ಬಗ್ಗೆ ಹೇಳಿಕೆಯನ್ನು ನೀವು ಕ್ಷಮೆಯಾಚಿಸಿ ಯಾಚಿಸಿ ನೀವು ಮತ್ತೆ ನೀವು ಕ್ಷಮೆಯಾಚಿಸಲಿಲ್ಲ ಅಂತಂದರೆ ನಾವು ನಿಮ್ಮ ಮನೆ ಮುಂದ್ಗಡೆ ನಾವು ಉಗ್ರವಾದ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನಿಮ್ಮ ಪಾಪದ ಕೂಡ ತುಂಬಿದೆ ಈಗಾಗಲೇ ಬಿ ಜೆ ಪಿ ಪಕ್ಷದಿಂದ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ದಿನ ಬೆಳಗಾದರೆ ನೂರಾರು ಕಾರ್ಯಕರ್ತರು ಪಕ್ಷ ಬಿಟ್ಟು ಹೋಗ್ತಾ ಇರೋದೇ ಸಾಕ್ಷಿ ಅವರಿಗೆ ಹುಚ್ಚಿಡಿದಿದೆ ಅವರಿಗೆ ನಿಮಾನ್ಸ್ ಹಾಸ್ಪಿಟ್ಲಿಗೆ ಸೇರಿಸಿ ನುರಿತ ತಜ್ಞ ಡಾಕ್ಟ್ರ್ ಹತ್ರ ಅವರಿಗೆ ಚಿಕಿತ್ಸೆನ ಕೊಡಿಸ್ಬೇಕು ಇಡೀ ದೇಶಕ್ಕೆ ಏನು ನೀವು ಬಿ ಜೆ ಪಿ ಪಕ್ಷದವರು ಅಪ್ಪ ಅಂತೇಳಿ ತಿಳ್ಕೊಂಡಿದ್ದೀರಲ್ಲ ನರೇಂದ್ರ ಮೋದಿ ನರೇಂದ್ರ ಮೋದಿಯವರು ನಮ್ಮ ರಾಷ್ಟ್ರೀಯ ನಾಯಕರು ದೇವೇಗೌಡರಿಗೆ ಗೌರವಿಸ್ತಾರೆ ನರೇಂದ್ರ ಮೋದಿಯವರು ಗೌರವಿಸ್ತಾರೆ ನಿಮ್ಮಪ್ಪ ನೀವು ಚಟಿನೇ ಹಾಕಿರಲಿಲ್ಲ ಅವತ್ತು ಹೇಳಿದರು ದೇವೇಗೌಡರು ಪಾರ್ಟಿಗೆ ಸೇರ್ಕ ಅಂತ ಅದನ್ನು ನೀವು ತಿಳ್ಕೊಳ್ಳಿ ನಿಮ್ಮಪ್ಪ ಹೇಳಿದ್ದಾರೆ ಜೆ ಡಿ ಎಸ್ಗೆ ಸೇರ್ಕೊ ಒಳ್ಳೆಯದಾಗುತ್ತೆ ಅಂತೇಳಿ ನೀವು ಹೋಗ್ಬಿಟ್ಟು ಈ ಕಿತ್ತೋಗಿರೋ ಪಕ್ಷದಲ್ಲಿ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟು ಕಾಮಗಾರಿಗಳಲ್ಲಿ ಕಮಿಷನ್ ತೊಗೊಂಡು ಇರೋ ಕಾಮಗಾರಿ ಕಾಮಗಾರಿ ಇಲ್ಲಿರ್ತಕ್ಕಂಥ ನಡೀತಾ ಇರ್ತಕ್ಕಂಥ ಎಲ್ಲ ಕಾಮಗಾರಿಗಳಲ್ಲೂ ನಿಮ್ಮದೇ ಪಾಲ್ದಾರಿಕೆ ಅದನ್ನು ಬಿಟ್ಕೊಂಡು ನೀವು ನಮ್ಮ ರಾಷ್ಟ್ರೀಯ ನಾಯಕರು ಎಚ್ ಡಿ ದೇವೇಗೌಡರು ಅಭಿಮಾನ ಇದೆ ನಮ್ಮ ದೇಶಕ್ಕೆ ಅಭಿಮಾನ ಇದೆ ಅದು ಕರ್ನಾಟಕ ಕಂಡ ಏಕೈಕ ಧೀಮಂತ ವ್ಯಕ್ತಿಯವರು ಪ್ರಧಾನಿಗಳವರು ಅವರನ್ನು ನೀವು ಖಂಡಿಸ್ತೀರಿ ಅವರ ಹೇಳಿಕೆಯಲ್ಲಿ ಏನು ತಪ್ಪಿತ್ತು ಅವ್ರ ಹೇಳಿಕೆ ಒಂದು ಸಮಾಜದ ಒಗ್ಗಟ್ಟಿಗೆ ಕಾರಣ ಆಗ್ತಾ ಇತ್ತು ನೀವು ಅದನ್ನು ಒಡೆಯ ಕೊರಟಿದ್ದೀರಲ್ಲ ನಿಮಗೆ ನಾಚಿಕೆ ಆಗೋದಿಲ್ವಾ ನೀವು ಮುಸ್ಲಿಂ ಧರ್ಮದಲ್ಲಿ ಪುನರ್ಜನ್ಮ ಇದೆಯೋ ಇಲ್ವೋ ಗೊತ್ತಿಲ್ಲ ನೀವು ಹಿಂದೂ ಧರ್ಮದಲ್ಲಿ ಪುನರ್ಜನ್ಮ ಹುಟ್ಟಿದ್ದಾರೆ ನಿಮ್ಮ ಅಪ್ಪ ಅಜ್ಜ ಅಜ್ಜಿ ಎಲ್ಲರೂ ಫಸ್ಟ್ ನೀವು ಅದನ್ನು ತೆಗೆದು ತೋರಿಸಿ ದಾಖಲೆನ ನೀವು ಯಾವ ಧರ್ಮದ ಬಗ್ಗೆ ಮಾತಾಡ್ತೀರಿ ಧರ್ಮ 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 ಅಂತೇಳಿ ಇಡೀ ಚಿಕ್ಕಮಗಳೂರು ಹಾಳು ಮಾಡಿ ಹಾಕಿದ್ರಿ ನೀವು ದತ್ತಪೀಠ ದಿಶೆ ಇಟ್ಕೊಂಡು ಮೂರು ಸಲ ನಮ್ಮ ಸಗಿರಾಮದವ್ರು ಗೆದ್ದಿದ್ರು ಮೂಲೆಗುಂಪು ಮಾಡಿದ್ರಿ ನೀವೆಲ್ಲ ಸೇರ್ಕೊಂಡು ನಾಚಿಕೆ ಆಗಬೇಕು ನಿಮಗೆ ನೀವೆಲ್ಲಿದ್ದೀರಿ ಅನ್ನೋದನ್ನ ಇಪ್ಪತ್ತು ವರ್ಷದಿಂದ ನಾನು ದಾಖಲೆ ಕೊಟ್ಟಿದ್ದೀನಲ್ಲ ಕೋರ್ಟಲ್ಲಿ ತಗೊಂಡೋಗಿ ನೋಡಿ ನೀವೆಲ್ಲಿದ್ದರಿ ಏನು ಮಾಡಿದ್ರಿ ಅಂತೇಳಿ ನಮ್ಮ ಹತ್ರ ಹೇಳಲಿಕ್ಕೆ ಬರಬೇಡಿ ನಡೆದ ನಿನ್ನೆ ನಡೆದಿಂದ ಮಂಡ್ಯ ಸಮಾವೇಶದಲ್ಲಿ ಏನು ಶಾಸಕರಾದ ಚಿಕ್ಕಮಗಳೂ ವಿಧಾನ ಪರಿಷತ್ ಶಾಸಕರಾದ ಸಿ ಟಿ ದೇವಿಯವರು ಎಚ್ ಡಿ ದೇವೇಗೌಡರು ಹಿರಿಯ ರಾಜಕಾರಣಿ ಕರ್ನಾಟಕದ ಕಳಸ ಅಂಥ ಧೀಮಂತ ನಾಯಕರ ಬಗ್ಗೆ ಅಗ್ರವಾಗಿ ನಾಲಿಗೆರವಿ ಬಿಟ್ಟಿರೋದು ಅವರು ಅವರಿಗೆ ರಾಜ್ಯಾದ್ಯಂತ ಒಂದು ಹೆಸರಿದೆ ಸಿಟಿ ರವಿ ಇನ್ನೊಂದು ಬಿಟ್ಟರೆ ಟಿ ರವಿ ಅಂತಿದೆ ಇವರು ಸಿ ಟಿ ರವಿಯರು ಸಿ ಟಿ ರವಿಗೂ ಹೇಳಿದ್ರ ಮಾತು ಓ ಟಿ ಏನಾರು ಕುಡ್ದು ಮಾತು ಹೇಳಿದ್ರಂತ ಅವರು ನಾವು ಒಮ್ಮೆ ಅವ್ರಿಗೆ ಯೋಚಿಸಬೇಕಾಗತ್ತೆ ಅಂಥ ಧೀಮಂತ ನಾಯಕರ ಹೆಸರಲ್ಲಿ ನೀವು ಪಿ ಕಳೆದ ಎರಡು ವರ್ಷ ಮುಂಚೆ ಈ ಪಿ ಎಚ್ ಡಿ ಮಾಡ್ತೀವಿ ಅಂತ ಅವ್ರ ಹೆಸರಲ್ಲೇ ಮಾಡ್ತೀನಿ ಹೋದರೆ ಇವಾಗ ರಾಜಕಾರಣ ಬಂದಿ ಅಂತೇಳಿ ಇವಾಗ ಅವ್ರಿಗೆ ಬಗ್ಗೆ ಅಗ್ರವಾಗಿ ಮಾತಾಡ್ತೀರಾ ಅಂತ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಬಂದರು ಅವರು ಬಂದು ಖಾಲಿ ಬೀಳ್ತಾರೆ ದೇವೇಗೌಡರು ಹಿರಿಯ ರಾಜಕಾರಣಿ ಅಂತ ಅಂಥವ್ರ ಬಗ್ಗೆ ಅಗ್ರವಾಗಿ ಮಾತಾಡೋದನ್ನ ನಾವು ನಮ್ಮ ಪಕ್ಷ ಹಾಗೂ ಇದನ್ನು ಖಂಡಿಸುತ್ತೆ ನೀವು ಸಿಟಿ ರೇವೇವರೆ ನೀವು ಆದಷ್ಟು ಬೇಗ ದೇವೇಗೌಡರ ಬಳಿಗೆ ಕ್ಷಮೆ ಕೇಳಬೇಕಂತೇಳಿ ನಮ್ಮ ಪಕ್ಷ ಇದನ್ನು ಉಗ್ರ ಖಂಡಿಸ್ತೀವಿ ಅಂತ ಹೇಳ್ತೀವಿ